ಮಾಡ್ತಾರೆ ಅಂತಕ್ಕಂಥದ್ದು ಆರೋಪ ಅಥವಾ ಡಿಎಫ್ ಅವರ ವಾದ ಅಥವಾ ಸರ್ಕಾರದ ವಾದ. ಒಂದ್ ನಿಮಿಷ ಸರ್, ಅದಕ್ಕಿಂತ ಮೊದಲು 1965 ತನಕ ನಿಮ್ಮ ಮಾನ್ಯ ತಹಸಿ ಇವರು ಡಿ ಸಿ ಅವರ ಮುಖಾಂತರ, ಇಲ್ಲಿರ್ತಕ್ಕಂಥ ಉಪ ಇವರು ಏನಿದ್ದಾರೆ ಅವ್ರ ಮುಖಾಂತರ ಸರ್ಕಾರದಿಂದ ಮಂಜೂರು ಮಾಡಿದ್ದಾರೆ ರೈತರಿಗೆ. ಅದನ್ನ ಇವತ್ತು ರೋಣೂರು ಹೋಗ್ಲಿ, ನೆಲವಂಕಿ ಹೋಗ್ಲಿ, ರಾಯಲ್ಪಾಡು ಹೋಗ್ಲಿ ಜಮೀನನ್ನ ಸೇರಿಸಿದ್ದಾರೆ. ಆದ್ರೆ ಆವಾಗ್ಲೂ ಅವ್ರು ತಪ್ಪು ಮಾಡಿದ್ರೆ ಅವ್ರ ಮೇಲೆ ಯಾಕೆ ಕೇಸ್ ಹಾಕ್ತಾರಿಲ್ಲ, ಅವ್ರನ್ನ ಯಾಕೆ ಡಿಸ್ಮಿಸ್ ಮಾಡ್ತಾರಿಲ್ಲ? ಫಾರೆಸ್ಟ್ ಇಲಾಖೆಯ ಅಧಿಕಾರಿಗಳನ್ನ ಹೊರತುಪಡಿಸು ಇದು ಒಂದೇ ಒಂದು ಸಾಗುವಳಿ ಚೀಟಿಯನ್ನ ಕೊಡ್ಲಿಕ್ಕೆ ದರ್ಖಾಸ್ ಕಮಿಟಿಗೆ ಅಧಿಕಾರ ಇಲ್ಲ. ಅವರ ಒಂದು ಅಭಿಪ್ರಾಯದ ಮೇರೆಗೆನೆ ಯಾವುದೇ ರೀತಿಯಲ್ಲಿ ನಮ್ದೇ ಅಭ್ಯಂತರ ಇಲ್ಲ, ನೀವು ಸಾಗುವಳಿ ಚೀಟಿಯನ್ನು ಈ ರೈತರಿಗೆ ಕೊಡ್ಬೋದು ಅಂತೇಳಿ ಒಪ್ಪಿಗೆ ಕೊಟ್ರೆ ಮಾತ್ರನೇ ದರ್ಖಾಸ್ ಕಮಿಟಿಯವರು ಕೊಡುವಂತದ್ದು. ಅಂತ ಸಂದರ್ಭದಲ್ಲಿ ಇವರನ್ನ ಮೊನ್ನೆ ತಿಂತ ಇದ್ರ, ಊಟ ಮಾಡ್ತಾ ಇದ್ರ ಅಧಿಕಾರಿಗಳು, ಮೊನ್ನೆ ತಿಂತ ಇದ್ರ ಅರಣ್ಯ ಇಲಾಖೆಯವರು ಊಟ ಮಾಡ್ತಾ ಇದ್ರ, ಅವ್ರ ಮೇಲೆ ಕೆಸಕ್ರಿ, ರೈತರ ಮೇಲೆ ಯಾಕೆ ಕೆಸಾಕ್ತೀರಿ ನೀವು? ರೈತನ ಯಾಕೆ ಒಗ್ಲಿಸ್ತೀರಿ? ರೈತರ ಬೆಲೆ ಯಾಕೆ ನಾಶ ಮಾಡ್ತೀರಿ? ಅವ್ರ ಮನೆಯಲ್ಲಿ ಇರ್ತಕ್ಕಂಥ ಆಸ್ತಿಗಳನ್ನು ಮುಟ್ಟುಗೋಲ್ ಹಾಕೋರ್ರಿ. ಯಾರು ಅರಣ್ಯ ಇಲಾಖೆಯವರು ಆ ಸಂದರ್ಭದಲ್ಲಿ ಬರ್ಕೊಟ್ಟಿದ್ದಾರೆ ಇದನ್ನ ರೈತನಿಗೆ ಕೊಡಬಹುದು ಸಾಗುವಳಿ ಚೀಟಿ ಅಂತೇಳಿ, ಅಂತ ಮನೆಗಳಿಗೆ ನುಗ್ಗಿ ಇವತ್ತು ನೀವು ಫಾರೆಸ್ಟ್ ಆಫೀಸರ್ ಮಿಸ್ಟರ್ ಹೇಳ್ಕೊಂಡ್ರು ಅವ್ರೆ, ನಮ್ಮ ರೈತನ ಮನೆಗೆ ಅಥವಾ ರೈತನ ಮನೆಗೆ ನಾರ್ಮಾಟ್ನಹಳ್ಳಿಯಲ್ಲಿ ರಾತ್ರಿ 3 ಗಂಟೆಯಲ್ಲಿ ಹೋಗಿ ಗವಾಸಿಯಲ್ಲಿ ದೂರಿ ಅವ್ರನ್ನ ಚುಚ್ಚು ಮತ್ತೆ ಅವ್ರನ್ನ ಎಬ್ಬಿಸ್ಕೊಂಡು ಬರೋ ಅವಶ್ಯಕತೆ ನಿಮ್ಗೇನಿತ್ತು? ಏನ್ ಮರ್ಡರ್ ಮಾಡಿದ್ರ? ಅವರು ದರೋಡ ಮಾಡಿದ್ರ? ಯಾಕೆ ಮಾಡಿದ್ರಿ ನೀವು? ನೀವು ಮಾನವೀಯತೆ ಇಲ್ವಾ ಹೇಳ್ಕೊಂಡ್ರ ಅವ್ರೆ? ಏನ್ ನೀನು ಮನುಷ್ಯನ ಅಥವಾ ಕಾಡಲ್ಲಿ ಇರ್ತಕ್ಕಂಥ ಕ್ರೂರನ ನೀನು?